ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಏನಪ್ಪ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಐವಿ ಇಂಪೀರಿಯಲ್ ಬ್ಲೂ. ಸೊ ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಸೆಲ್ಲಿಂಗ್ ಬ್ರ್ಯಾಂಡ್ ಇನ್ ಇಂಡಿಯಾ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಸೊ ಈ ಐವಿ ಬಗ್ಗೆ ಮಾತಾಡೋದಾದರೆ ತುಂಬ ಜನಕ್ಕೆ ಫೇಮಸ್ ಆಗಿ ಗೊತ್ತಿರೋದ ಐವಿ ಅಂತ. ಸೊ ಇಂಪೀರಿಯಲ್ ಬ್ಲೂ ಕೊಡಿ ಅಂತ ಯಾರು ಹೇಳಲ್ಲ, ಬಸ್ ಐ ಬಿ ಕೊಡಿ ಅಂತಲೇ ಹೇಳೋದು ಬಾರ್ಗೆ ಹೋದಾಗ ಇಲ್ಲ ಎಮ್ ಆರ್ ಪಿಗೆ ಹೋದಾಗ. ಸೊ ಈ ಐ ಬಿ ಏನಕ್ಕಪ್ಪ ಇಷ್ಟೊಂದು ಫೇಮಸ್ ಆಗಿದೆ ಅಂದರೆ, ಇದು ಸೀಗ್ರಮ್ಸ್ ಕಂಪ್ನಿಯ ಒಂದು ಟಾಪ್ ಸೆಲ್ಲಿಂಗ್ ವಿಸ್ಕಿ ಇನ್ ಇಂಡಿಯಾ. ಸೊ ಇದು ಥರ್ಡ್ ಪೊಸಿಷನ್ ತಗೊಳ್ತೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೆಲ್ಲಿಂಗ್ ವಿಸ್ಕಿ ಅಂತ. ಸೊ ವರ್ಲ್ಡಲ್ಲೇ ಥರ್ಡ್ ಪೊಸಿಷನ್ ತೊಗೊಂಡಿದೆ ಈ ವಿಸ್ಕಿ. ಸೊ ಎಷ್ಟಪ್ಪ ವಿಸ್ಕಿ ಇದು ಸೇಲ್ ಆಗುತ್ತೆ ಅಂದರೆ 20 ಮಿಲಿಯನ್ ಕೇಸಸ್ ಸೇಲ್ ಆಗುತ್ತಂತೆ ಒಂದು ವರ್ಷಕ್ಕೆ. ಸೊ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ ಈ ಐ ಬಿ ಬ್ರ್ಯಾಂಡ್. ಸೊ ಈ ವಿಸ್ಕಿನ ನಾವು ರಮ್ ಅಂತಲೂ ಕರಿಬೋದು, ಯಾಕೆ ಅಂದರೆ ಸ್ಕಾಚ್ ವಿಸ್ಕಿ ಮತ್ತು ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸರ್ಟನ್ ರೂಲ್ಸ್ ಇದೆ. ಸೊ ಅದರಲ್ಲಿ ಮೊಲಾಸಿಸ್ನ ಯೂಸ್ ಮಾಡೋದಿಲ್ಲ. ಅಕಾರ್ಡಿಂಗ್ ಟು ಸ್ಕಾಟ್ಲ್ಯಾಂಡ್ ಇಲ್ಲ ಯು ಎಸ್ ಎ ಗೌರ್ಮೆಂಟು ಅವ್ರದ್ದೇ ಆದಂಥ ಒಂದು ರೂಲ್ಸ್ ಇರುತ್ತೆ. ಸೊ ಈ ವಿಸ್ಕಿನಲ್ಲಿ ಮೊಲಾಸಿಸ್ ಯೂಸ್ ಮಾಡಬಾರ್ದು ಅಂತ. ಬಟ್ ಇಂಡಿಯನ್ ವಿಸ್ಕಿನಲ್ಲಿ ಆ ಥರ ಏನೂ ರೂಲ್ ಇಲ್ಲ. ಸೊ ಈ ಮೊಲಾಸಿಸ್ನ ಯೂಸ್ ಮಾಡಿ ಕೂಡ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಆದ್ದರಿಂದನೇ ನಮಗೆ ಈ ವಿಸ್ಕಿಗಳು ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಸೊ ಈ 750 ml ಬಾಟಲ್ ಎಷ್ಟಪ್ಪ ಅಂದರೆ ನಿಮ್ಮ ಅಪ್ರಾಕ್ಸಿಮೇಟ್ 850 rupees ಒಳಗಡೆ ಸಿಗುತ್ತೆ. ಸೊ ಸ್ಕಾಚ್ ವಿಸ್ಕಿ ಮತ್ತು ಬರೀ ವಿಸ್ಕಿ ಇಲ್ಲ ಸಿಂಗಲ್ ಮಾಲ್ಟ್ ವಿಸ್ಕಿ ಎಲ್ಲ ನಿಮಗೆ ಅರೌಂಡ್ 2500 ಮೇಲೆ ರೇಂಜ್ ಆಗೋದು. ಸೊ ನಮ್ಗೆ ಹೇಗಪ್ಪ ಈ ವಿಸ್ಕಿ ಇಷ್ಟು ಕಡಿಮೆ ಸಿಗುತ್ತೆ ಅಂದರೆ ಇದೇ ಮೇನ್ ರೀಸನ್ನು. ಸೊ ಇದರಲ್ಲಿ ಮೊಲಾಸಿಸ್ ಯೂಸ್ ಮಾಡಿದ್ರಿಂದ ಸೊ ನಮಗೆ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಈ ಕಡಿಮೆ ಬಜೆಟಲ್ಲಿ ವಿಸ್ಕಿ ಬೇಕು ಅಂದರೆ ಐ ಬಿ ತೊಗೋಬೋದು. ಸೊ ಇದ್ರ ಒಂಥರ ಇಂಡಿಯಾ ಎಕನಾಮಿಗೆ ಕಂಪೇರ್ ಮಾಡಿದ್ರೆ ಈ ವಿಸ್ಕಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಕಂಪೇರ್ ಟು ಅದರ್ ಲೋಕಲ್ ವಿಸ್ಕಿಗೆ ಕಂಪೇರ್ ಮಾಡಿದ್ರೆ ಇದು ಒನ್ ಆಫ್ ದಿ ಬೆಸ್ಟ್ ವಿಸ್ಕಿ ಅಂತ ಕೂಡ ಹೇಳ್ಬೋದು ಪ್ರೈಸ್ ರೇಂಜಲ್ಲಿ. ಸೊ ಇದು ಅನ್ಬಾಕ್ಸ್ ಮಾಡಿ ಬಾಟ್ಲಿಂಗ್ ಇಲ್ಲ ಇದೆ, ನೋಡ್ಬೋದು ನೀವು. ಹಾಗೆ ಈ ಇದರಲ್ಲಿ ನಮಗೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಟಿ ವಿನಲ್ಲಿ, ನೀವು ನೋಡೇ ಇರ್ತೀರ, ಮೆನ್ ವಿಲ್ ಬಿ ಮೆನ್ ಅಂತ. ಈ ಅಡ್ವರ್ಟೈಸ್ಮೆಂಟಲ್ಲಿ ಈ ಆಲ್ಕೋಹಾಲ್ನ ಅಡ್ವರ್ಟೈಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದರಿಂದ ಅವರು ಬ್ರ್ಯಾಂಡಿಂಗ್ನ ಈ ಮೂಲಕ ಅಡ್ವರ್ಟೈಸ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ಬೋದು ಬಾಟ್ಲಿಂಗಲ್ಲಿ ಏನು ಅಂತದಿಲ್ಲ. ಇಲ್ಲಿ ಸೀಗ್ರಮ್ಸ್ ಅಂತ ಇದೆ, ಇಂಪೀರಿಯಲ್ ಬ್ಲೂ ಅಂತ ಇದೆ. ಸೊ ಇದು ಸುಪೀರಿಯರ್ ಗ್ರೇನ್ ವಿಸ್ಕಿ ಅಂತ ಕೂಡ ಬರೆದಿದ್ದಾರೆ. ಸೊ ಈ ಗ್ರೇನ್ ಜೊತೆ ಏನು ಬೇಕಾದ್ರೂ ಮಿಕ್ಸ್ ಮಾಡ್ಬೋದು. ಸೊ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸಿಂಗಲ್ ಮಾಲ್ಟ್ ವಿಸ್ಕಿಗೂ ಮತ್ತು ಬ್ಲೆಂಡೆಡ್ ವಿಸ್ಕಿಗೂ ಏನು ಡಿಫ್ರೆನ್ಸು ಅಂತ. ಸೊ ಅದೇ ಥರ ಇದು ಕೂಡ ಬ್ಲೆಂಡೆಡ್ ವಿಸ್ಕಿನೇ ಆಗಿದೆ. ಸೊ ನಾವು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ ಅಲ್ವಾ. ಸೊ ಫಸ್ಟು ಓಪನ್ ಮಾಡೋಣ. ಸೊ ಲೋಟಕ್ಕೆ ಹಾಕ್ತಿದ್ದೀನಿ. ಸೊ ನಾವು ನೋಡ್ಬೋದು ಈ ಸ್ಟಾಪರ್ ಯೂಸ್ ಮಾಡಿದ್ದಾರೆ ಇದರಲ್ಲಿ. ನೋಡ್ಬೋದು ಫ್ರೆಂಡ್ಸ್ ಕಲರಿಂಗ್ ಬಂದರೆ ನಮಗೆ ಇದು ಡಾರ್ಕ್ ಯೆಲ್ಲೋಯಿಶ್ ಕಲರ್ ಇದೆ. ಇದು ಕ್ಯಾರಮಲ್ ಕಲರಿಂಗ್ ಯೂಸ್ ಮಾಡೇ ಇರ್ತಾರೆ, ಯಾಕೆಂದರೆ ಈ ಕಲರಿಂಗ್ ಬರಬೇಕು ಅಂದರೆ ಸೊ ವಿಸ್ಕಿಗೆ ಕ್ಯಾರಮಲ್ ಕಲರ್ ಯೂಸ್ ಮಾಡೇ ಮಾಡ್ತಾರೆ. ಸೊ ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಇದು ಒಂಥರ ವೀಟಿಸ್ ಫ್ಲೇವರ್ ಬರ್ತಾ ಇದೆ. ಸೊ ಇದು ಗ್ರೇನ್ ವಿಸ್ಕಿ ಅಂತ ಹೇಳ್ತಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಇದರಲ್ಲಿ ಒಂಥರ ಸ್ವೀಟ್ ನೋಟ್ ಇದೆ. ಸೊ ಇದರಲ್ಲಿ ಒಂಥರ ಸ್ಪೈಸಿ ಫ್ಲೇವರ್ ಹಾರ್ಷ್ನೆಸ್ ಇದೆ. ಸ್ವಲ್ಪ ಘಾಟ್ ಕೂಡ ಇದೆ, ಸ್ಮೂತ್ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಘಾಟ್ ಇದ್ದೇ ಇದೆ.
ಸ್ವಲ್ಪ ಸ್ಪೈಸಿ ಫ್ಲೇವರ್ ಕಿಕ್ ಇದರಲ್ಲಿ ಜಾಸ್ತಿ ಬರ್ತಾ ಇದೆ. ಓವರ್ ಆಲ್ ಹೇಳಬೇಕು ಅಂದರೆ ಓಕೆ ಓಕೆ ಆಗಿದೆ. ಈ ಪ್ರೈಸ್ ರೇಂಜಿಗೆ ಇದು ಒನ್ ಆಫ್ ದಿ ಬೆಸ್ಟ್ ವಿಸ್ಕಿ ಅಂತ ಕೂಡ ನಾವು ಹೇಳ್ಬೋದು. ಇದೊಂಥರ ಸ್ಮೂತ್ ಫ್ಲೇವರ್ ಕೊಡೋ ಥರ ಇಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ನಿಮಗೆ ನೀರು ಹಾಕ್ಕೊಂಡು ಕುಡಿದಾಗ ಅಷ್ಟೊಂದು ಹಾರ್ಷ್ನೆಸ್ ಫೀಲ್ ಆಗೋದಿಲ್ಲ. ಬೆಸ್ಟ್ ಕಾಂಬಿನೇಷನ್ನು ನಿಮಗೆ ನೀರು ಇಲ್ಲಾಂದರೆ ಐಸ್. ಸೊ ಸ್ವಲ್ಪ ಜನಕ್ಕೆ ಪೆಪ್ಸಿಯನ್ನು ಯೂಸ್ ಮಾಡ್ತಾರೆ, ಆನ್ ದಿ ರಾಕ್ಸ್ ಅಂತ ಹೇಳ್ತೀವಲ್ಲ, ಅದಂತೂ ಸೂಪರ್ ಕಾಂಬಿನೇಷನ್ನು. ಇದಕ್ಕೆ ನೀವು ಕುಡಿಬೋದು, ಬಟ್ ಈ ಪ್ರೈಸ್ ರೇಂಜಲ್ಲಿ ಒಳ್ಳೆ ವಿಸ್ಕಿ ಅಂದರೆ ಐ ಬಿ ತೊಗೋಬೋದು. ಸೊ ನೀವು ಬರೀ ಗ್ರೈನ್ ವಿಸ್ಕಿ ತೊಗೋತೀನಿ ಅಂದರೆ ಇಟ್ ಕಾಸ್ಟ್ ಯು ಅಬೌಟ್ ಮೋರ್ ದೆನ್ 2,000 rupees. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಬಜೆಟ್ ಫ್ರೆಂಡ್ಲಿ ವಿಸ್ಕಿ ಅಂತ ನಾವು ಹೇಳ್ಬೋದು. ಸೊ ಹೇಗನ್ನಿಸ್ತು ಫ್ರೆಂಡ್ಸ್ ಐ ಬಿ ವಿಸ್ಕಿ ರಿವ್ಯೂ? ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ, ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ.